नरसिंहोऽखिलाज्ञानमतत्त्वान्तदिवाकरः जयत्यमितसज्ञानसुखशक्तिपयोनिधिः अभ्रमं भङ्गरहितमजडं विमलं सदा आनन्दतीर्थमतुलं भजेतापत्रयापहम् चित्रैः पदैश्च गम्भीरैर्वाक्यैर्मानैरखण्डितैः गुरुभावं व्यञ्जयन्ति भाति श्रीतीर्थवाक् तपःस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट्चक्रवर्तिनम् आपादमौळिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः श्रीगुरुभ्यो नमः हरिः ओम् हरिगुरुगळन्न नमस्करिसुत्ता ಎಲ್ಲ ಭಗವದ್ಭಕ್ತರನ್ನು ಅಭಿವಂದಿಸುತ್ತಾ ಶ್ರೀಮದ್ ಆಚಾರ್ಯರ ಒಂದು ಸಂದೇಶದ ಚಿಂತನೆಯನ್ನು ಇವತ್ತಿನ ಉಪನ್ಯಾಸದಲ್ಲಿ ಮಾಡಲಿಕ್ಕೆ ಪ್ರಯತ್ನವನ್ನು ಪಡ್ತೇನೆ. ಏಕಾದಶಿ ಉಪವಾಸ. ಈ ಏಕಾದಶಿ ಉಪವಾಸ ಅನ್ನೋದು ಅತ್ಯಂತ ಪುಣ್ಯದಾಯಕವಾದ ಅವಶ್ಯ ಮಾಡಲೇಬೇಕಾದ ಒಂದು ಕರ್ತವ್ಯ ಎಂಬುದಾಗಿ ಶ್ರೀಮದ್ ಆಚಾರ್ಯರು ಕೃಷ್ಣಾಮೃತ ಮಹಾರಣವದಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಏಕಾದಶಿಯ ಬಗ್ಗೆ ಅನೇಕ ವಿವಾದಗಳು ಇದ್ದಾವೆ. ಅಂದರೆ ಏಕಾದಶಿಗೆ ಕೆಲವೊಂದು ಏಕಾದಶಿಗೆ ಪುತ್ರದ ಕಾಮದ ಹೀಗೆ ಏಕಾದಶಿಗೆ ಹೆಸರುಗಳನ್ನು ಕೊಟ್ಟಿದ್ದಾರೆ. ಈ ಪುತ್ರದ ಕಾಮದ ಅನ್ನುವ ಆ ಹೆಸರುಗಳನ್ನು ನೋಡಿದಾಗ ಈ ಏಕಾದಶಿ ಉಪವಾಸವನ್ನು ಯಾರು ಪುತ್ರಾಪೇಕ್ಷಿಗಳೋ ಅವರು ಮಾಡಬೇಕು, ಅಥವಾ ಯಾವುದಾದರೂ ಬಯಸಿದ ಪದಾರ್ಥವನ್ನು ಪಡೆಯುವುದಕ್ಕೋಸ್ಕರ ಕಾಮದ ಅನ್ನುವ ಏಕಾದಶಿ ಉಪವಾಸವನ್ನು ಮಾಡಬೇಕು ಎಂಬುದಾಗಿ ಸಹಜವಾಗಿ ಎಲ್ಲರಿಗೂ ಕೂಡ ಇರತಕ್ಕಂತಹ ಆ ಒಂದು ಭ್ರಮೆ. ಆದರೆ ಏಕಾದಶಿ ಉಪವಾಸ ಅನ್ನೋದು ಫಲಕ್ಕೋಸ್ಕರ ಮಾಡ್ತಾ ಇರೋದಲ್ಲ, ಅದು ನಿತ್ಯಕರ್ಮ. ಮಾಡದೇ ಹೋದರೆ ಅಪಾರವಾದ ಪಾಪ ಬರುತ್ತೆ ಅಷ್ಟೇ ಹೊರತು ಮಾಡೋದರಿಂದ ಪುಣ್ಯ ತಾನೇ ತಾನಾಗಿ ಬರುತ್ತೆ. ಆದರೆ ಆ ಪುಣ್ಯವನ್ನು ಬಯಸಿ ಮಾಡತಕ್ಕಂತಹ ವ್ರತ ಅದಲ್ಲ. ಯಾವುದೇ ಒಂದು ಸತ್ಕಾರ್ಯಗಳನ್ನು ನಾವು ಮಾಡುವಾಗ ನಮಗೆ ಆ ಫಲ ಬೇಕು ಈ ಫಲ ಬೇಕು ಅಂತ ಬಯಸಿ ಕಾಮನೆಯನ್ನು ಇಟ್ಟುಕೊಂಡು ಕರ್ತವ್ಯವನ್ನು ಮಾಡಿದಾಗ ಅದು ಸಕಾಮಕರ್ಮ ಅಂತ ಅನಿಸಿಕೊಳ್ಳುತ್ತೆ. ಆದರೆ ಏಕಾದಶಿ ಉಪವಾಸ ಸಕಾಮಕರ್ಮ ಅಲ್ಲ, ಅದು ಕೇವಲ ಹರಿಪ್ರೀತಿಗೋಸ್ಕರ, ಭಗವಂತನ ಅನುಗ್ರಹಕ್ಕೋಸ್ಕರ, ಚಿತ್ತಶುದ್ಧಿಗೋಸ್ಕರ ಮಾಡತಕ್ಕಂತಹ ಒಂದು ನಿಷ್ಕಾಮಕರ್ಮ. ಅಂದ ಮಾತ್ರಕ್ಕೆ ಅದನ್ನು ಮಾಡೋದರಿಂದ ಫಲ ಇಲ್ಲ ಅಂತಲ್ಲ, ಅಪಾರವಾದ ಫಲ ಬರುತ್ತೆ, ಮಾಡದೇ ಹೋದರೆ ಅಷ್ಟೇ ಪಾಪವೂ ಬರುತ್ತೆ. ಹಾಗಾಗಿ ಏಕಾದಶಿಯನ್ನು ಕಾಮ್ಯಕರ್ಮ ಅಂತ ಕೆಲವರು ಅಂದುಕೊಂಡದ್ದಿದೆ. ಅಷ್ಟೇ ಅಲ್ಲದೇನೆ, ಕೇವಲ ಶುಕ್ಲಪಕ್ಷ ಏಕಾದಶಿ ಉಪವಾಸವನ್ನು ಮಾಡಿದರೆ ಸಾಕು, ಕೃಷ್ಣಪಕ್ಷದ ಏಕಾದಶಿ ಉಪವಾಸ ಮಾಡಬೇಕಾಗಿಲ್ಲ, ಈ ಥರದ ಅನಿಸಿಕೆಯು ಕೂಡ ಕೆಲವರಲ್ಲಿ ಇದೆ. ಆದರೆ ಶ್ರೀಮದ್ ಆಚಾರ್ಯರು ಸ್ಪಷ್ಟವಾಗಿ ತಮ್ಮ ಗ್ರಂಥದಲ್ಲಿ ನಿರೂಪಣೆ ಮಾಡಿದ್ದಾರೆ. ಜ್ಞಾತ್ವಾ ವಿಪ್ರೈ ಸ್ಥಿತಿಂ ಸಮ್ಯಕ್ ದೈವಡ್ಡೈ ಸಮುದೀರಿತಾಂ ಕರ್ತವ್ಯ ಉಪವಾಸಸ್ತು ಹ್ಯನ್ನಥಾ ನರಕಂ ರಜೇತ್. ಏಕಾದಶಿ ತಿಥಿ ಯಾವತ್ತು ಎಂಬುದಾಗಿ ಚೆನ್ನಾಗಿ ಸ್ಪಷ್ಟಪಡಿಸಿಕೊಂಡು, ಅಂದರೆ ಇದರ ಅಭಿಪ್ರಾಯ ಯಾವತ್ತೋ ಉಪವಾಸವನ್ನು ಮಾಡುವುದಲ್ಲ. ಏಕಾದಶಿ ಉಪವಾಸಕ್ಕೆ ಒಂದು ನಿಯಮ ಇದೆ. ಆ ದಿವಸ ಅರುಣೋದಯ ಕಾಲದಲ್ಲಿ ಸ್ವಲ್ಪ ಮಾತ್ರ ದಶಮಿಯ ಸಂಬಂಧವಿದ್ದರೂ ಕೂಡ ಆ ಏಕಾದಶಿ ತಿಥಿ ಉಪವಾಸಕ್ಕೆ ಯೋಗ್ಯವಾಗೋದಿಲ್ಲ. ಮರುದಿವಸ ದ್ವಾದಶಿ ತಿಥಿಯಂದೇ ಉಪವಾಸವನ್ನು ಮಾಡಬೇಕು, ಆವತ್ತೇ ಏಕಾದಶಿ ಉಪವಾಸದ ಆಚರಣೆ. ಹೀಗೆ ಅನೇಕ ನಿಯಮಗಳಿದ್ದಾವೆ. ಆದ್ದರಿಂದ ತಿಥಿಯನ್ನು ಚೆನ್ನಾಗಿ ವಿಮರ್ಶೆ ಮಾಡಿ ಆ ಸ್ಪಷ್ಟಪಡಿಸಿಕೊಂಡು ಏಕಾದಶಿ ಉಪವಾಸವನ್ನು ಮಾಡಬೇಕು. ಹಾಗೆ ಉಪವಾಸ ಮಾಡಲಿಲ್ಲ ಅಂತಲಾದರೆ ಆವಾಗ ನರಕಾದ್ಯ ಅನರ್ಥಗಳು ಆಗ್ತವೆ ಎಂಬುದು.
ಅರುಣೋದಯ ಕಾಲೇ ತು ದಶಮಿ ಯದಿ ದೃಶ್ಯತೆ ನತತ್ರೈಕಾದಶಿ ಕಾರ್ಯ ಧರ್ಮ ಕಾಮಾರ್ಥ ನಾಶಿನಿ. ಅರುಣೋದಯ ಕಾಲದಲ್ಲಿ ದಶಮಿ ವೇದ ಇರತಕ್ಕಂತಹ ಏಕಾದಶಿಯನ್ನು ಉಪವಾಸ ಮಾಡಿದರೆ ನಮ್ಮ ಧರ್ಮ, ನಾವು ಬಯಸಿರ್ತಕ್ಕಂತಹ ಎಲ್ಲ ಬಯಕೆಗಳು, ನಮ್ಮ ಸಂಪತ್ತು ಎಲ್ಲವೂ ಕೂಡ ನಾಶ ಆಗುತ್ತೆ ಎನ್ನುವ ಮಾತನ್ನು ಶ್ರೀಮದ್ ಆಚಾರ್ಯರು ಆಡಿದ್ದಾರೆ. ಹಾಗಾಗಿ ಏಕಾದಶಿಯನ್ನು ಸ್ಪಷ್ಟಪಡಿಸಿಕೊಂಡು ಉಪವಾಸ ಮಾಡಬೇಕು ಅನ್ನೋದು ಒಂದು ಅಂಶ. ಆಮೇಲೆ ಯಾರು ಉಪವಾಸವನ್ನು ಮಾಡಬೇಕು ಅಂತ ಹೇಳಿದರೆ ಎಲ್ಲರೂ ಮಾಡಬೇಕು. ಅಲ್ಲಿ ವರ್ಣಾಶ್ರಮಗಳ ವಿಭಾಗ ಇಲ್ಲ, ಸ್ತ್ರೀ ಪುರುಷ ಲಿಂಗಭೇದ ಇಲ್ಲ, ಎಲ್ಲರೂ ಉಪವಾಸವನ್ನು ಮಾಡಬೇಕು. ಬ್ರಹ್ಮಚಾರಿ ಗೃಹಸ್ಥೋವ ವಾನಪ್ರಸ್ಥೋ ಯತಿಸ್ತಥ ಬ್ರಾಹ್ಮಣ ಕ್ಷತ್ರಿಯೋ ವೈಶ್ಯ ಶೂದ್ರ ಭರ್ತೃಮತಿ ತಥಾ ಅಭರ್ತೃಕ, ಎಲ್ಲ ಸ್ತ್ರೀ ಪುರುಷರಾದಿಯಾಗಿ ಶೂದ್ರ ವೈಶ್ಯ ಕ್ಷತ್ರಿಯ ಬ್ರಾಹ್ಮಣ ಮೊದಲಾದ ಎಲ್ಲ ಪಂಗಡದವರು ಎಲ್ಲರೂ ಕೂಡ ಏಕಾದಶಿ ಉಪವಾಸವನ್ನು ಮಾಡಲೇಬೇಕು ಎಂಬುದಾಗಿ, ಏಕಾದಶಿ ಉಪವಾಸಕ್ಕೆ ಇವರೇ ಅಧಿಕಾರಿಗಳು ಎಂಬುದಾಗಿ ನಿಯಮ ಇಲ್ಲ, ಪ್ರತಿಯೊಬ್ಬರೂ ಕೂಡ ಏಕಾದಶಿ ಉಪವಾಸಕ್ಕೆ ಅಧಿಕಾರಿಗಳಾಗಿದ್ದಾರೆ. ಮತ್ತೆ ಶುಕ್ಲಾಯ ಮಥ ಕೃಷ್ಣಾಯ ಏಕಾದಶ್ಯಾತ್ ಯೋ ಭುಕ್ತಿ ಮೋಹೇನ ಆವೃತ ಚೇತಸ. ಶುಕ್ಲಪಕ್ಷ ಏಕಾದಶಿ ಮಾತ್ರ ಉಪವಾಸ ಮಾಡಿದರೆ ಸಾಕು, ಕೃಷ್ಣಪಕ್ಷ ಉಪವಾಸ ಮಾಡಬೇಕಾಗಿಲ್ಲ ಎಂಬ ಭ್ರಾಂತಿಯಿಂದ ಈ ಏಕಾದಶಿಯಲ್ಲಿ ಯಾರಾದರೂ ಆಹಾರವನ್ನು ಸ್ವೀಕಾರ ಮಾಡಿದರೆ ಅವರು ನಿರಯಂ ವ್ಯಾತಿ ಸದ್ರುವಂ, ಅವರಿಗೂ ಕೂಡ ನರಕಾದ್ಯ ಅನರ್ಥಗಳನ್ನು ಹೇಳಿದ್ದಾರೆ. ಹೀಗೆ ಏಕಾದಶಿ ಉಪವಾಸ, ತಿಥಿಯ ಸರಿಯಾದ ಪರಿಜ್ಞಾನ, ಮತ್ತು ಇವರೇ ಅಧಿಕಾರಿಗಳು ಇವರು ಅನಧಿಕಾರಿಗಳು ಎಂಬುದಾಗಿ ವಿಭಾಗ ಇಲ್ಲದಿರುವಿಕೆ, ಶುಕ್ಲಪಕ್ಷದ ಏಕಾದಶಿ ಕೃಷ್ಣಪಕ್ಷದ ಏಕಾದಶಿ ಎಂಬುದಾಗಿ ವಿಭಾಗ ಇಲ್ಲದೇನೆ ಎಲ್ಲ ಏಕಾದಶಿಗಳನ್ನು ಕೂಡ ಉಪವಾಸ ಮಾಡಬೇಕು ಎಂಬುದಾಗಿ ಏಕಾದಶಿಯ ಬಗ್ಗೆ ಶ್ರೀಮದ್ ಆಚಾರ್ಯರು ಇಷ್ಟು ಸ್ಪಷ್ಟವಾಗಿ ನಮಗೆ ಉಪದೇಶವನ್ನು ಮಾಡಿದ್ದಾರೆ. ಏಕಾದಶಿ ಉಪವಾಸವನ್ನು ಮಾಡೋದರಿಂದ ಏನು ಫಲ ಬರುತ್ತೆ ಅನ್ನೋದನ್ನು, ಏಕಾದಶಿಯ ಮಹತ್ವವನ್ನು ನಿರೂಪಣೆ ಮಾಡಿದ್ದಾರೆ. ಅಶ್ವಮೇಧ ಸಹಸ್ರಾಣಿ ವಾಜಪೇಯಾಯುತಾನಿ ಚ ಏಕಾದಶ್ಯುಪವಾಸಸ್ಯ ಕಲಾಂ ನಾರ್ಹಂತಿ ಷೋಡಶಿ. ಸಾವಿರ ಅಶ್ವಮೇಧ ಯಾಗವನ್ನು ಮಾಡಿದಾಗ ಏನು ಫಲ ಬರುತ್ತೋ ಅದನ್ನು ಒಂದು ಕಡೆ ಇಟ್ಟುಕೊಂಡು, ವಾಜಪೇಯ ಅಯುತ 10,000 ವಾಜಪೇಯ ಯಾಗವನ್ನು ಮಾಡಿದಾಗ ಏನು ಫಲ ಬರುತ್ತೆ ಅದನ್ನು ಒಂದು ಕಡೆಯಲ್ಲಿ ಇಟ್ಟುಕೊಂಡು, ನಾವು ಏಕಾದಶಿ ಉಪವಾಸ ಮಾಡಿದಾಗ ಏನು ಫಲ ಬರುತ್ತೆ ಆ ಫಲವನ್ನು ನಾವು ಲೆಕ್ಕ ಹಾಕಿದರೆ, ಆ ವಾಜಪೇಯ ಯಾಗದ ಮತ್ತು ಅಶ್ವಮೇಧ ಸಹಸ್ರ ಯಾಗದ ಫಲ ಏನಿದೆ ಆ ಫಲ ಈ ಏಕಾದಶಿ ಉಪವಾಸ ಫಲದ 16ನೇ ಒಂದು ಭಾಗ ಮಾತ್ರ. ಅಂದರೆ 1,000 ಅಶ್ವಮೇಧ ಯಾಗಗಳನ್ನು ಮಾಡಿದಾಗ ಅಥವಾ 10,000 ವಾಜಪೇಯ ಯಾಗಗಳನ್ನು ಮಾಡಿದಾಗ ಏನು ಫಲ ಬರುತ್ತೋ ಅದಕ್ಕಿಂತ 16 ಪಟ್ಟು ಜಾಸ್ತಿ ಫಲ ಒಂದು ಏಕಾದಶಿ ಉಪವಾಸಕ್ಕೆ ಬರುತ್ತೆ. ಆದ್ದರಿಂದ ನೇದೃಶಂ ಪಾವನಂ ಕಿಂಚಿತ್ ನರಾಣಾಂ ಭುವಿ ವಿದ್ಯತೆ, ಇದಕ್ಕಿಂತ ಶ್ರೇಷ್ಠವಾಗಿರ್ತಕ್ಕಂತಹ ಒಂದು ವ್ರತ ಏಕಾದಶಿ ಉಪವಾಸಕ್ಕೆ ಇರತಕ್ಕಂತಹ ಒಂದು ಮಹತ್ವ ಬೇರೆ ಯಾವುದಕ್ಕೂ ಇಲ್ಲ. ಆ ದಿವಸ ನಾವು ಮಾಡಿರ್ತಕ್ಕಂತಹ ಎಲ್ಲ ಪಾಪಗಳು ಕೂಡ ಪರಿಹಾರ ಆಗುತ್ತೆ. ತಾವತ್ ಪಾಪಾನಿ ದೇಹೇಸ್ಮಿನ್ ತಿಷ್ಠಂತಿ ಮನುಜ ಅಧಿಪ ಯಾವನ್ನೋಪ ನೋಪೋಷಯೇ ಜಂತು ಪದ್ಮನಾಭ ದಿನಂ ಶುಭಂ. ನಮ್ಮ ದೇಹದಲ್ಲಿ ಎಲ್ಲ ಪಾಪಗಳು ಕೂಡ ತುಂಬಿ ಹೋಗ್ತಾವೆ. ನಮ್ಮ ದೇಹದಲ್ಲಿ ಎಷ್ಟೆಷ್ಟು ಪಾಪಗಳಿದ್ದಾವೋ ಅವೆಲ್ಲವೂ ಕೂಡ ಏಕಾದಶಿ ಉಪವಾಸದಿಂದ ನಾಶವಾಗಿ ಹೋಗುತ್ತೆ. ಆದ್ದರಿಂದ ಏಕಾದಶ ಇಂದ್ರಿಯೈ ಪಾಪಂ ಯತ್ ಕೃತಂ ಭವತಿ ಪ್ರಭೋ. ನಮ್ಮ 11 ಇಂದ್ರಿಯಗಳಿಂದ ನಾವು ಎಷ್ಟೆಷ್ಟು ಪಾಪಗಳನ್ನು ಮಾಡ್ತಾ ಇರ್ತೀವಿ. ಪ್ರತಿ ದಿವಸ ಪಾಪ, ಪಂಚ ಜ್ಞಾನೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು, ಮನಸ್ಸು, ಎಲ್ಲ ಇಂದ್ರಿಯಗಳಿಂದ ದಿನೇ ದಿನೇ ನಾವು ಪಾಪವನ್ನು ಮಾಡ್ತಾನೇ ಇರ್ತೇವೆ. ಆ ಎಲ್ಲ ಪಾಪಗಳು ಕೂಡ ಅದು ಏಕಾದಶಿ ಉಪವಾಸದಿಂದ ನಾಶವಾಗಿ ಹೋಗುತ್ತೆ. ಆದ್ದರಿಂದ ಏಕಾದಶಿ ಉಪವಾಸವನ್ನು ಮಾಡೋದರಿಂದ ಅದು ನಿಜವಾಗಲೂ ಅದು ಕಾಮ್ಯಕರ್ಮ ಅಲ್ಲ ಅದು, ಆದರೆ ಅದಕ್ಕೆ ಇರತಕ್ಕಂತಹ ಫಲ ಏನಿದೆ ಆ ಫಲವನ್ನು ನಾವು ಲೆಕ್ಕ ಹಾಕಲಿಕ್ಕೆ ಸಾಧ್ಯ ಇಲ್ಲ. ಏಕಾದಶಿ ಸಮಂ ಕಿಂಚಿತ್ ಪವಿತ್ರಂ ನಹಿ ವಿದ್ಯತೆ ವ್ಯಾಜೇನಾಪಿ ಕೃತಾರಾಜನ್ ನ ದರ್ಶಯತಿ ಭಾಸ್ಕರಿಂ. ಏಕಾದಶಿ ಉಪವಾಸ ಅತ್ಯಂತ ಪರಮ ಪವಿತ್ರವಾದ,
ಯಾವುದೋ ಒಂದು ನೆಪಕ್ಕೋಸ್ಕರ, ಅದು ಏಕಾದಶಿ ಅಂತ ಗೊತ್ತಿಲ್ಲ, ಯಾವುದೋ ಒಂದು ನೆಪಕ್ಕೋಸ್ಕರ ಏಕಾದಶಿ ದಿವಸ ಉಪವಾಸ ಮಾಡಿದರೂ ಕೂಡ ಆ ಉಪವಾಸ ಮಾಡಿದವನಿಗೆ ಪುನಃ ಯಮನ ದರ್ಶನ ಇಲ್ಲ. ನ ದರ್ಶಯತಿ ಭಾಸ್ಕರಿಂ, ಯಮನ ದರ್ಶನ ಇಲ್ಲ. ಅತ್ಯಂತ ಪವಿತ್ರವಾಗಿರ್ತಕ್ಕಂಥದ್ದು, ಪಾಪ ಪರಿಹಾರಕವಾಗಿರ್ತಕ್ಕಂಥದ್ದು ಈ ಏಕಾದಶಿ ಉಪವಾಸ, ಏಕಾದಶಿ ವ್ರತ ಎಂಬುದಾಗಿ ಶ್ರೀಮದಾಚಾರ್ಯರು ತಿಳಿಸಿ, ಏಕಾದಶಿ ಉಪವಾಸ ಮಾಡದೇ ಹೋದರೆ ಅವನು ಎಂತಹ ಪಾಪಕ್ಕೆ ಗುರಿಯಾಗ್ತಾನೆ ಎಂಬುದಾಗಿಯೂ ಅದನ್ನು ಕೂಡ ನಿರೂಪಣೆ ಮಾಡಿದ್ದಾರೆ. ಅಂದರೆ ಏಕಾದಶಿ ಉಪವಾಸ ಅವಶ್ಯ ಕರ್ತವ್ಯ ಅಂತ ಹೇಳೋದು ಒಂದು ಅಂಶ. ಅದು ಅವಶ್ಯ ಕರ್ತವ್ಯ ಅಂತ ಹೇಳುವಾಗ ಮಾಡುವವರು ಯಾವ ಫಲವನ್ನು ಬಯಸದೇ ಮಾಡಿದರೂ ಕೂಡ ತಾನೇ ತಾನಾಗಿ ಎಷ್ಟು ಫಲಗಳು ಬರ್ತಾವೆ ಅನ್ನೋದನ್ನು ಒಂದು ಭಾಗದಲ್ಲಿ ತಿಳಿಸಿದ್ದಾರೆ. ಮತ್ತು ಏಕಾದಶಿ ಉಪವಾಸವನ್ನು ಮಾಡದೇ ಹೋದರೆ ಎಷ್ಟು ಅನರ್ಥಗಳಿದ್ದಾವೆ ಅಂತ ತಿಳಿಸುವ ಮೂಲಕ ಆ ಅನರ್ಥದ ಭಯದಿಂದರಾದರೂ ಕೂಡ ಏಕಾದಶಿ ಉಪವಾಸವನ್ನು ಎಲ್ಲರೂ ಕೂಡ ಮಾಡಲೇಬೇಕು ಅನ್ನುವ ಅಭಿಪ್ರಾಯದಿಂದ ಪುರಾಣ ವಚನಗಳನ್ನು ಶ್ರೀಮದ್ ಆಚಾರ್ಯರು ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ವರಂ ಸ್ವಮಾತೃಗಮನಂ, ವರಂ ಗೋಮಾಂಸ ಭಕ್ಷಣಂ, ವರಂ ಹತ್ಯ ಸುರಾಪಾನಂ ಏಕಾದಶ್ಯನ್ಯ ಭಕ್ಷಣ. ಏಕಾದಶಿ ದಿವಸ ಅನ್ನಭಕ್ಷಣಕ್ಕಿಂತ ಸ್ವಮಾತೃಗಮನವನ್ನು ಮಾಡಿದರೂ ಅದು ಶ್ರೇಷ್ಠ, ಬ್ರಹ್ಮಹತ್ಯೆಯನ್ನು ಮಾಡಿದರೂ ಅದು ಕೂಡ ಶ್ರೇಷ್ಠ, ಗೋಮಾಂಸ ಭಕ್ಷಣ ಮಾಡಿದರೆ ಅದು ಕೂಡ ಶ್ರೇಷ್ಠ, ಸುರಾಪಾನ ಮಾಡಿದರೆ ಅದು ಕೂಡ ಶ್ರೇಷ್ಠ. ಅಂದರೆ ಅನ್ನ ಏಕಾದಶಿ ದಿವಸ ಅನ್ನಭಕ್ಷಣೆ ಮಾಡಿದಾಗ ಏನು ಪಾಪ ಬರುತ್ತೆ, ಆ ಪಾಪ ಈ ಎಲ್ಲ ಪಾಪಗಳಿಗಿಂತ ಮಿಗಿಲಾದ ಪಾಪ. ನಿಜವಾಗಲೂ ಸ್ವಮಾತೃಗಮನವಾಗಲಿ ಅಥವಾ ಗೋಮಾಂಸ ಭಕ್ಷಣವಾಗಲಿ, ಬ್ರಹ್ಮಹತ್ಯೆಯಾಗಲಿ, ಸುರಾಪಾನ ಆಗಲಿ, ಇವೆಲ್ಲವೂ ಕೂಡ ಮಹಾಪಾತಕಗಳು ಅಂತ ಪ್ರಸಿದ್ಧವಾದ. ಇಂತಹ ಪಾಪಗಳನ್ನು ಮಾಡಿದರೆ ಅವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಪ್ರಾಯಶ್ಚಿತ್ತವಿಲ್ಲದಂತಹ ಪಾಪಗಳು. ಆದರೆ ಈ ಎಲ್ಲ ಪಾಪಗಳನ್ನು ಒಂದು ಕಡೆ ಲೆಕ್ಕ ಹಾಕಿ ಏಕಾದಶಿ ದಿವಸ ಅನ್ನಭಕ್ಷಣವನ್ನು ಮಾಡಿದ ಪಾಪವನ್ನು ಲೆಕ್ಕ ಹಾಕಿದರೆ ಅದು ಆ ಪಾಪಗಳು ಅತ್ಯಂತ ಗೌಣ ಅಂತ ಅನಿಸುತ್ತೆ. ಏಕಾದಶಿ ಅನ್ನಭಕ್ಷಣದ ಪಾಪವೇ ಅತ್ಯಂತ ಪಾಪ ಅಂತ ಅನಿಸುತ್ತೆ. ಅದರ ತಾತ್ಪರ್ಯ ಈ ಎಲ್ಲ ಮಹಾಪಾತಕಗಳನ್ನು ಮಾಡಬೇಕು ಅಂತ ಅರ್ಥ ಅಲ್ಲ, ಏಕಾದಶಿ ಅನ್ನಭಕ್ಷಣ ಅನ್ನೋದು ಈ ಎಲ್ಲ ಮಹಾಪಾತಕಗಳಿಗಿಂತ ಮಿಗಿಲಾದ ಪಾಪಕ್ಕೆ ಕಾರಣವಾಗುತ್ತಾದ್ದರಿಂದ ಏಕಾದಶಿ ದಿವಸ ಅನ್ನಭಕ್ಷಣವನ್ನು ಮಾಡಬಾರದು. ಪೃಥಿವ್ಯಾಂ ಯಾನಿ ಪಾಪಾನಿ ಬ್ರಹ್ಮಹತ್ಯಾಧಿಕಾನಿ ಚ ಅನ್ನಮಾಶ್ರಿತ್ಯ ತಿಷ್ಠಂತಿ ಸಂಪ್ರಾಪ್ತಿ ಹರಿವಾಸರೆ. ಏಕಾದಶಿ ದಿವಸ ಈ ಇಡೀ ಜಗತ್ತಿನಲ್ಲಿ ಯಾವ ಯಾವ ಪಾಪಗಳಿದ್ದಾವೋ ಆ ಎಲ್ಲ ಪಾಪಗಳು ಕೂಡ ಅನ್ನದಲ್ಲಿ ಇರ್ತಾವೆ. ಆದ್ದರಿಂದ ಆ ದಿವಸ ಅನ್ನವನ್ನು ಭಕ್ಷಣ ಮಾಡುವವರ ದೇಹದ ಒಳಗೆ ಆ ಎಲ್ಲ ಪಾಪಗಳು ಕೂಡ ಸೇರಿಕೊಂಡು ಬಿಡ್ತಾವೆ. ಆದ್ದರಿಂದ ಏಕಾದಶಿ ಉಪವಾಸವನ್ನು ಅವಶ್ಯವಾಗಿ ಮಾಡಬೇಕು, ಏಕಾದಶಿ ದಿವಸ ಅನ್ನಭಕ್ಷಣವನ್ನು ಮಾಡಬಾರದು. ಎಲ್ಲಿಯವರೆಗೆ ಮಾಡಬೇಕು ಅಂತ ಹೇಳಿದರೆ, ಅಷ್ಟ ವರ್ಷಾಧಿಕೋ ಯಸ್ತು ಶಶೀತಿರ್ನಹಿ ಪೂರ್ಯತೆ ಯೋ ಭುಂಕ್ತೆ ಮಾನವ ಪಾಪಿ ವಿಷ್ಣೋರಹನಿ ಚಾಗತೆ. ಏಕಾದಶಿ ದಿವಸ 8 ವರ್ಷದ ಮಗುವಿನಿಂದ ಹಿಡಿದು 80 ವರ್ಷದ ವೃದ್ಧರವರೆಗೆ ಅವಶ್ಯವಾಗಿ ಉಪವಾಸವನ್ನು ಮಾಡಬೇಕು. ಅಂದರೆ 8 ವರ್ಷದವರೆಗೆ ಅದು ಮಾಡಲೇಬೇಕು ಇಲ್ಲ. ಅಶಕ್ತರಿದ್ದಾರೆ ಚಿಕ್ಕ ಮಕ್ಕಳು, ಬುದ್ಧಿ ಬೆಳೆದಿರೋದಿಲ್ಲ, ಆದ್ದರಿಂದ 8 ವರ್ಷದ ನಂತರ ಅವಶ್ಯವಾಗಿ ಮಾಡಬೇಕು. ಇನ್ನು ವೃದ್ಧರು ಎಲ್ಲಿಯವರಿಗೆ ಅವಶ್ಯವಾಗಿ ಮಾಡಲೇಬೇಕು ಅಂತ ಹೇಳಿದ್ರೆ 80 ವರ್ಷದವರೆಗೆ ಅವಶ್ಯವಾಗಿ ಮಾಡಲೇಬೇಕು. 80 ವರ್ಷದ ನಂತರ ಏಕಾದಶಿ ಉಪವಾಸವನ್ನೇ ಮಾಡಬೇಕು ಅಂತಿಲ್ಲ, ಫಲಭಕ್ಷಣಾದಿಗಳನ್ನು ಮಾಡಬಹುದು, ಜಲಪಾನವನ್ನು ಮಾಡಬಹುದು, ಅದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಹೀಗೆ 8 ವರ್ಷದಿಂದ 80 ವರ್ಷದ ಒಳಗೆ ಇರ್ತಕ್ಕಂತಹ ಪ್ರತಿಯೊಬ್ಬರೂ ಕೂಡ ವರ್ಣ ವಿಭಾಗ ಇಲ್ಲ, ಜಾತಿ ವಿಭಾಗವಿಲ್ಲ, ಆಶ್ರಮ ವಿಭಾಗವಿಲ್ಲ, ಸ್ತ್ರೀ ಪುರುಷ ಲಿಂಗಭೇದವಿಲ್ಲ, ಪ್ರತಿಯೊಬ್ಬರೂ ಕೂಡ ಏಕಾದಶಿ ಉಪವಾಸವನ್ನು ಮಾಡಿ ಭಗವಂತನ ಅನುಗ್ರಹಕ್ಕೆ ಪಾತ್ರವಾಗಬೇಕು. ಏಕಾದಶಿ ಉಪವಾಸವನ್ನು ಮಾಡುವುದು ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ದ್ವಾದಶಿ ದಿವಸ ಪಾರಣೆಯನ್ನು ಮಾಡತಕ್ಕಂಥದ್ದು. ಸಕಾಲದಲ್ಲಿ ಪಾರಣೆಯನ್ನು ಮಾಡಬೇಕು. ಅಲ್ಪದ್ವಾದಶಿ ಇದ್ದರೆ ದ್ವಾದಶಿ ಮುಗಿಯೋದರ ಒಳಗೆ ಪಾರಣೆಯನ್ನು ಮಾಡಬೇಕು, ಅಥವಾ ದ್ವಾದಶಿ ಬೆಳಗ್ಗೆ 8-9 ಗಂಟೆಗೆ ಮುಗಿಯುತ್ತೆ ಅಂತ ಹೇಳಿದ್ರೆ ಅದರ ಒಳಗೆ ಪಾರಣೆಯನ್ನು ಮಾಡಬೇಕು. ಏಕಾದಶಿ ಉಪವಾಸದ ಪರಿಪೂರ್ಣ ಫಲವನ್ನು ಪಡಿಬೇಕು ಅಂತ ಹೇಳಿದ್ರೆ ಪಾರಣೆಯನ್ನು ಕೂಡ ಸಕಾಲದಲ್ಲಿ ಮಾಡಿ ಆ ಏಕಾದಶಿ ವ್ರತದ ಸಂಪೂರ್ಣ ಫಲವನ್ನು ಪಡೆಯಬೇಕಾದ್ದು. ಹೀಗೆ ಏಕಾದಶಿ ಉಪವಾಸದ ಬಗ್ಗೆ ಶ್ರೀಮದ್ ಆಚಾರ್ಯರು
ಆ ಕಾಲದಲ್ಲಿ ಇದ್ದಂತಹ ವಿವಿಧ ವಿಪ್ರತಿಪತ್ತಿಗಳನ್ನೆಲ್ಲ ಪರಿಹಾರ ಮಾಡಿ ಎರಡೂ ಏಕಾದಶಿ ಅತ್ಯಂತ ಪವಿತ್ರವಾಗಿರತಕ್ಕಂಥದ್ದು. ಹೇಗೆ ಗೋವಿನಲ್ಲಿ ಕೃಷ್ಣ ಕಪ್ಪು ಗೋವನ್ನು ಸಂಹಾರ ಮಾಡಬಹುದು, ಬಿಳಿ ಗೋವನ್ನು ಸಂಹಾರ ಮಾಡಬಾರದು ಎಂಬುದಾಗಿ ವಿಭಾಗವಿಲ್ಲವೋ ಹಾಗೆ ಏಕಾದಶಿ ದಿವಸ ಕೃಷ್ಣ ಏಕಾದಶಿ ಮಾಡಬೇಕಾಗಿಲ್ಲ, ಶುಕ್ಲ ಏಕಾದಶಿ ಮಾತ್ರ ಮಾಡಬೇಕು ಅನ್ನುವ ತಪ್ಪು ಕಲ್ಪನೆಯನ್ನು ಹೋಗಲಾಡಿಸಿ ಆಬಾಲ ವೃದ್ಧರಾಗಿ ಪ್ರತಿಯೊಬ್ಬರೂ ಕೂಡ ಏಕಾದಶಿ ಉಪವಾಸವನ್ನು ಮಾಡಲೇಬೇಕು ಎಂಬುದಾಗಿ ಸಂದೇಶವನ್ನು ಕೊಡುವ ಮೂಲಕ ನಮ್ಮ ಸಾಧನೆಯಲ್ಲಿ ಏಕಾದಶಿ ಉಪವಾಸ ಅನ್ನೋದು ಅತ್ಯಂತ ಅವಶ್ಯ ಕರ್ತವ್ಯ ಅನ್ನುವ ತತ್ವವನ್ನು ಒತ್ತಿ ಒತ್ತಿ ನಮಗೆ ಹೇಳಿಕೊಟ್ಟಿದ್ದಾರೆ. ಅಂತಹ ಏಕಾದಶಿ ಉಪವಾಸವನ್ನು ಮಾಡುವ ಮೂಲಕ ಹರಿಗುರುಗಳ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಹೇಳ್ತಾ ಪರಮ ಪೂಜ್ಯರಾದಂತಹ ಯತಿಕುಲ ಚಕ್ರವರ್ತಿಗಳಾದ ಶ್ರೀ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳ ಸ್ಮರಣೆಯನ್ನು ಮಾಡ್ತಾ ಪರಮ ಪೂಜ್ಯ ಶ್ರೀ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರನ್ನು ಸಾಷ್ಟಾಂಗ ಭಕ್ತಿಪೂರ್ವಕ ನಮಸ್ಕಾರ ಮಾಡ್ತಾ ಈ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು.